ಇನ್ನು ಒಳಗಡೆ ಹೋಗ್ತೀರಾ? ಒಳಗಡೆ ಹೋಗ್ತಿದ್ದಂಗೆನೆ ಈವನ್ ಡೇ ಒನ್ನಿಂದನೇ ಅಂತಲೇ ಅನ್ಕೊಳ್ಳೋಣ. ಈಗ ಆಲ್ರೆಡಿ ತುಂಬ ಜನ ಕೇಳಿರ್ತಾರೆ, ಮತ್ತೆ ನಾನು ಕೇಳ್ತೀನಿ, ರಾಕೇಶ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಡ್ತೀರಾ? ಹೋಗ್ತಾ ಇದ್ದಂಗೆ ಅಂದ್ರೆ ಡೇ ಒನ್ ಇಂದನೇ ಟಾಕ್ ಸ್ಟಾರ್ಟ್ ಆಯ್ತು ಆಲ್ಮೋಸ್ಟ್. ನಿಮ್ಮ ಮನೆಗೆ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ನೀವು ಟ್ರೋಲ್ ಪೇಜ್ಗಳಲ್ಲಿ ಅಲ್ಲಿ ನೋಡಿದಾಗ ಗಮನಿಸಿರ್ತೀರ, ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಡ್ತೀರ ರಾಕಿ ಜೊತೆಗೆ. ಯಾಕೆ ರಾಕಿ ಯಾಕೆ ಇಷ್ಟ ಆದ್ರು ಅಂತ? ರಾಕಿ ಅವರು ಮನೆಯಲ್ಲಿ ಎಲ್ರಿಗೂ ಕಂಪೇರ್ ಮಾಡಿದ್ರೆ ರಾಕಿ ಅವ್ರ ಒಂದು ನೇಚರ್ ನಂಗೆ ಒಂದು ಪಾಯಿಂಟ್ ಇಷ್ಟ ಆಯಿತು ಅಂದರೆ ಜೆನ್ಯೂನ್ ಆಗಿರ್ತಾ ಇದ್ರು. ಆಮೇಲೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದೆಲ್ಲ ಏನು ಟಾಕ್ಸ್ ಮಾತಾಡ್ತಿರ್ಲಿಲ್ಲ ಅವರು, ಅವ್ರ ವಿಷಯನ ಅವ್ರ ಹತ್ರನೇ ಮಾತಾಡ್ತಿದ್ರು, ಬಟ್ ಬಿಟ್ಟು ಬೇರೆಯವ್ರ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇರಲಿಲ್ಲ. ಅದೊಂದು ನೇಚರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನಾನು ಯಾರು ಅಂತ ಟಾಸ್ಕಲ್ಲಿ ನಾನು ನನ್ನ ಪೇರೆಂಟ್ಸ್ ಬಗ್ಗೆ ಹೇಳಿದ್ದೆಲ್ಲ ನೋಡಿಬಿಟ್ಟು ರಾಕಿ ಅವರಿಗೆ ಅವರು ಇದನ್ನ ಹೇಳ್ಕೊಂಡ್ರು, ಸ್ಫೂರ್ತಿಯವರು ಇದನ್ನೆಲ್ಲ ಹೇಳ್ಕೊಂಡಾಗ ನನಗೆ ಸ್ವಲ್ಪ ಜಾಸ್ತಿ ಅವ್ರ ಬಗ್ಗೆ ಕನೆಕ್ಟ್ ಆಯಿತು ಅಂತ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಯಾಕಂದರೆ ನಾನು ಆಚೆ ಇರಬೇಕಾದ್ರೆ ನಾನು ಜಾಸ್ತಿ ಕಂಫರ್ಟ್ ಝೋನ್ನ ನೋಡ್ತೀನಿ, ನನ್ನ ಫ್ರೆಂಡ್ಸ್ ಜೊತೆನೇ ಇರ್ತಿದ್ದೆ, ಅದು ಬಿಟ್ಟು ಆಚೆ ನಾನು ಯಾರ ಜೊತೆಗೂ ಅಷ್ಟೊಂದು ಕಮ್ಮಿ ಕಾನ್ವರ್ಸೇಷನ್ ಮಾಡೋದು. ಅವಾಗ ರಾಕಿ ಅವರು ಡೇ ಒನ್ ಬಂದಾಗ ಡೇ ಸೆಕೆಂಡ್ ಅಂದ್ಕೊಳ್ತೀನಿ ಅವಾಗ ಬಂದ್ಬಿಟ್ಟು ಹೇಳಿದ್ರು ಈ ಥರ ಲೋ ಇರಬೇಡ, ಎಲ್ಲರ ಜೊತೆನೂ ಮಾತಾಡು ಅಂತ ಒಂದು ಮೋಟಿವೇಶನ್ ಮಾಡ್ತಿದ್ರು. ಸೊ ಅದು ಸ್ವಲ್ಪ ಸ್ವಲ್ಪ ಹೀಗೆ ಎಲ್ಲ ನನಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ರಾಕಿ ಅವ್ರ ಹತ್ರ ಹೇಳ್ತಿದ್ದೆ, ಹಾಗೆ ಸ್ವಲ್ಪ ಕನೆಕ್ಟ್ ಆದರು. ಇನ್ನು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಹೆಸರು ಓಡಾಡ್ತಾ ಇದೆ, ಈವನ್ ಅವರ ತಾಯಿ ಕೂಡ ಮಾತಾಡಿದ್ದಾರೆ. ಇದೆಲ್ಲ ಹೊರಗಡೆ ಬಂದಂದ್ರೆ ಒಂದು ರೌಂಡ್ ನೋಡಿರ್ತೀರ ಮೊಬೈಲ್ ತೆಗೆದು ಹಿಂಗಂದ್ರೆ ನಿಂದು ರಾಕಿದು ಬಿಟ್ಟರೆ ಇನ್ನೇನು ಇಲ್ಲ, ಅಷ್ಟೊಂದು ಟ್ರೋಲ್ಗಳು, ಅಷ್ಟೊಂದು ಟಾಪಿಕ್ಸ್ ಕಮೆಂಟ್ಸ್. ಅಂದರೆ ಒಂದಷ್ಟು ನೆಗೆಟಿವ್ ಟ್ರೋಲ್ಸ್ ಬಂದ್ರೂ ನಾನು ನೋಡಿದಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಟ್ರೋಲ್ಗಳಿದೆ. ಅವ್ರ ಅಮ್ಮ ಕೂಡ ಮಾತಾಡಿದ್ದಾರೆ, ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ? ನಂಗೆ ಗೊತ್ತಿಲ್ಲ ಇಷ್ಟೊಂದೆಲ್ಲ ಟ್ರೋಲ್ ಆಗಿದೆ ಇದು, ಅದು ಎಸ್ಪೆಷಲಿ ರಾಕೇಶ್ ಅವ್ರ ಜೊತೆ ನನ್ನ ಅಂತ ಅಲ್ಲಿ ಒಳಗಡೆ ನನ್ನ ಇಮ್ಯಾಜಿನೇಷನ್ ಮಾಡಿರಲಿಲ್ಲ. ಆಚೆ ಬರ್ಬೇಕಾದ್ರೂ ತುಂಬ ಜನ ಒಪಿನಿಯನ್ ಹೇಳಿದ್ರು, ಎಷ್ಟು ಚೆನ್ನಾಗಿತ್ತು ನಿಮ್ಮ ಟ್ರಯಾಂಗಲ್ ಕಾಂಬಿನೇಷನ್, ನೀವು ಸೋನು ರಾಕಿ ಅದು ನೋಡಕ್ಕೆ ಒಂಥರ ಖುಷಿ ಅನಿಸ್ತಾ ಇತ್ತು, ಒಂಥರ ಎಂಟರ್ಟೈನ್ಮೆಂಟ್ ಅನಿಸ್ತಾ ಇತ್ತು, ನೀವು ಸೋನೋದು ಆರ್ಗ್ಯುಮೆಂಟು ರಾಕಿ ಬಂದಲ್ಲಿ ಸಮಾಧಾನ ಮಾಡೋದು, ಒಂಥರ ಕ್ಯೂಟ್ ಆಗಿತ್ತು ನಿಮ್ಮ ಟ್ರಯಾಂಗಲ್ ಸ್ಟೋರಿ, ಅದು ಯಾಕೆ ಇಷ್ಟು ಬೇಗ ಯಾಕೆ ಆಚೆ ಬಂದ್ರಿ ಅಂತ ಎಲ್ಲ ಕೇಳ್ತಾ ಇದ್ರು. ಅಂಡ್ ಮೋರ್ ಓವರ್ ಆಂಟಿಗೆ ಈ ಥರ ಎಲ್ಲ ಕ್ವಶನ್ ಕೇಳಿದ್ದಾರೆ, ರಾಕೇಶ್ ಅವರು ಅಮ್ಮಂಗೆ ಕ್ವಶನ್ ಕೇಳಿದ್ದಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಎಲ್ಲ ನೋಡ್ಬೇಕಾದ್ರೆ ಒಂದೇ ಒಂದು, ಅಂಡ್ ಆಕ್ಚುಲಿ ನನ್ಗೆ ಒಳಗಡೆ ಇರ್ಬೇಕನ್ನೋ ಅಷ್ಟೇ, ಅವರು ನಂಗೆ ತುಂಬ ಒಳ್ಳೆ ಗೆಳೆಯ ಆಗಿದ್ರು. ಇವಾಗ ಆಚೆನೂ ಅಷ್ಟೇ, ಆಚೆ ಬಂದ್ಮೇಲೆ ಅವ್ರು ಒಂದು ಒಳ್ಳೆ ಗೆಳೆಯ ಆಗಿರ್ತಾರೆ, ಯಾವುದೇ ಥರದ ನಂಗೆ ಅವ್ರ ಮೇಲೆ ಆ ಥರ ಒಂದು ಭಾವನೆ ಇರಲಿಲ್ಲ. ಇನ್ನು ಇಂಟರ್ವ್ಯೂ ನೋಡಿರ್ತೀರಾ? ಇಂಟರ್ವ್ಯೂ ನೋಡಿದ್ರೆ ರಾಕಿ ಒಪ್ಪಿದ್ರೆ ನಂದೇನು ಸಮಸ್ಯೆ ಇಲ್ಲ ಅಂತ ಹೇಳಿದಾರೆ ಆಂಟಿ. ಏನಾದ್ರು ನಿಮ್ಗೆ ಆ ಥರದ್ದು ಏನಾದ್ರು ಆ ಥರದ ಏನಾದ್ರು ನಿಮ್ಗೆ ಫ್ಯೂಚರಲ್ಲಿ ಏನಾದರೂ ಆಪರ್ಚುನಿಟಿ ಅಂತಲ್ಲ, ಇಬ್ರಿಗೂ ಇಷ್ಟ ಆದರೆ ಇಬ್ರು ಮ್ಯಾಚ್ ಆಗ್ತೀವಿ ಅನ್ನೋದಾದರೆ, ಈಗ ಅಂದರೆ ಎಕ್ಸಾಂಪಲ್ಸ್ ಇದೆ ಈಗ ಆಲ್ರೆಡಿ ಪ್ರೀವಿಯಸ್ ಸೀಸನ್ನಲ್ಲೆಲ್ಲ ಹೋಗಿ ಬಂದವರು ಒಂದಷ್ಟು ಜನ ಮದುವೆ ಕೂಡ ಆಗಿದ್ದಾರೆ, ಒಂದಷ್ಟು ಜನ ಕಪಲ್ ಇವತ್ತಿಗೂ ಲವ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಆ ಥರದ ಏನಾದರೂ ತರಲ್ಲಿ ಇದೆಯಾ? ಒಂದು ವಿಷಯ ರಾಕಿ ಅವ್ರ ಜೊತೆ ಹೇಳ್ಬೇಕಾದ್ರೆ, ಅವ್ರು ಎಲ್ರ ಜೊತೆನೂ ಚೆನ್ನಾಗಿದ್ದಾರೆ, ಅಮ್ಮ ಮನೆಯಲ್ಲಿ ಸೋನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ, ಜೈಶಿ ಅವ್ರ ಜೊತೆನೂ ಅಷ್ಟೇ, ಅಕ್ಷತ ಅವ್ರ ಜೊತೆನೂ ಅಷ್ಟೇ. ಅಕ್ಷತ ಅವ್ರು ಏನಾದ್ರೂ ಪ್ರಾಬ್ಲಮ್ ಇದ್ರೆ ರಾಕಿ ಅವ್ರ ಹತ್ರನೇ ಬಂದ್ಬಿಟ್ಟು ಕೇಳೋದು, ಸಜೆಷನ್ ಕೇಳ್ತಾ ಇದ್ರು ಏನ್ ಮಾಡ್ಲಿ ನೆಕ್ಸ್ಟ್, ಹೆಂಗ್ ಟಾಸ್ಕ್ ಮಾಡ್ಲಿ, ಹೆಂಗ್ ಅದ್ ಮಾಡ್ಲಿ ಇದ್ ಮಾಡ್ಲಿ ಅಂತ ಎಲ್ಲ. ಸೊ ಹಂಗಾಗಿ ನಂಗೆ ಗೊತ್ತಿಲ್ಲ ಜನಗಳು ಸ್ಫೂರ್ತಿ ರಾಕೇಶ್ ಅಂತ ಯಾಕೆ ಅದೊಂದು ಪೇರ್ ಆಗಿ ನೋಡ್ತಾ ಇದ್ರು ನಂಗೆ ಗೊತ್ತಿಲ್ಲ, ಆತರ ಎಲ್ಲ ಏನು ಒಪಿನಿಯನ್ ಇಲ್ಲ. ಅಂಡ್ ಮೋರ್ ಓವರ್ ನಾನು ಅವರು ಒಂದೇ ಪ್ಲೇಸ್ ಅಲ್ಲಿ ಅಂದ್ರೆ ಕಮ್ಮಡಿ ಅವರು, ನಾನು ಕಮ್ಮಡಿ ಬಗ್ಗೆನೇ ಮಾತಾಡ್ತಿದ್ದೆ. ಸೊ ಸ್ವಲ್ಪ ಕನೆಕ್ಷನ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಅದೇ ಬಿಲ್ಡ್ ಆಗಿದೆ, ನೀವು ಕಮ್ಮಡಿಯವರ ಅಂದಾಗ ನೀವು ಕಮ್ಮಡಿಯವರ ಅಂತ ಹಾಗೆ ಕನೆಕ್ಷನ್. ಆಕ್ಚುಲಿ ನಿಮ್ಮೂರಲ್ಲೆಲ್ಲ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ನಿಮ್ಮೂರಲ್ಲ ನಮ್ಮೂರ್ ಮಕ್ಕಳು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು ಅಂತ ಕೇಳ್ಪಟ್ಟೆ, ಅದೆಲ್ಲ ನಿಮ್ಗೆ? ಇಲ್ಲ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಕಮ್ಮಡಿದೆಲ್ಲ ಪ್ರಮೋಷನ್ಸ್ ವೋಟಿಂಗ್ಸ್ ಎಲ್ಲ ನಡೆದಿದೆ ನಿಮ್ಗೋಸ್ಕರ? ನೈಸ್. ಅಂದ್ರೆ ನನ್ಗೆ ರಾಕೇಶ್ ಎಸ್ ಇಬ್ರಿಗೂ, ಇಬ್ರು ನಮ್ಮೂರ್ ಹುಡುಗರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನೆಲ್ಲ ಡಿಸಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅಂತ ಅನಿಸ್ತಿದೆ ಸೆಕೆಂಡ್ ವೀಕಿಗೆ ಬಂದ್ಬಿಟ್ಟು. ಐ ಆಮ್ ಸೋ ಸಾರಿ, ಇದೇ ತರ ನಿಮ್ ಸಪೋರ್ಟು ನೆಕ್ಸ್ಟ್ ನನ್ ಬರೋ ಪ್ರಾಜೆಕ್ಟ್ ಅಲ್ಲೂ ಇರ್ಲಿ. ಅಂಡ್ ಈಗ ನಿಮ್ಮ ಒಬ್ಬ ಹುಡುಗ ನಿಮ್ಮೂರು ನಮ್ಮೂರ್ ಹುಡುಗ ಒಬ್ಬ ಇದ್ದಾನೆ, ಅವ್ರಿಗೆ ಸಪೋರ್ಟ್ ಮಾಡಿ. ಇನ್ನ ರಾಕಿ ವಿಷಯ ಬಿಟ್ಬಿಟ್ಟು ಇನ್ನ ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬರೋಣ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ ಪ್ರಕಾರ ನಿಜವಾದ ಟ್ಯಾಲೆಂಟ್ ಯಾರು? ಇವ್ರಿಗೆ ಮಾತ್ರ ಇವರೇಪ್ಪ ನಿಜವಾದ ಟ್ಯಾಲೆಂಟು, ಇವ್ರನ್ನ ಬಿಟ್ಟರೆ ನಂಗೆ ಯಾರು ಹಂಗ ಅನ್ಸಿಲ್ಲ ಅಂದ್ರೆ ಯಾರು? ರಾಕೇಶ್ ಅವ್ರು ಅನ್ಸಿದ್ರು, ಯಾಕಂದ್ರೆ ಅವರು ಸ್ಮಾರ್ಟ್ ಆಗಿ ಆಡ್ತಿದ್ದಾರೆ, ಅವ್ರದ್ದೊಂದು ಟ್ಯಾಲೆಂಟ್ ತುಂಬಾನೇ ಜಾಸ್ತಿ ಇದೆ, ಆಮೇಲೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೊಂದು ಖುಷಿ. ಆಮೇಲೆ ಅವ್ರಿಗೆ ಅದೊಂದು ಹೆಡ್ ವೇಟ್ ಇಲ್ಲ, ಅವ್ರು ಯಾವತ್ತೂ ಹೇಳ್ತಾರೆ ಆ ಈಗೋ ಆ ರಾಕೇಶ್ ಇಟ್ಕೊಂಡು ನಾನು ಬರಲಿಲ್ಲ, ನಾನು ಎಲ್ಲದೂ ಬಿಟ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀನಿ ಅಂತ ನನ್ನ ಹತ್ರ ಯಾವಾಗಲೂ ಆ ಮಾತು ಹೇಳೋರು. ಸೊ ರಾಕೇಶ್, ಇನ್ನು ರಾಕೇಶ್ ವಿಷಯದಲ್ಲಿ ಟ್ಯಾಲೆಂಟ್ ಅಂತ ಬಂದರೆ ರ್ಯಾಪ್ ಸಾಂಗ್ಸ್ ಎಲ್ಲ ಮಾಡ್ತಾ ಇರೋರು, ಫಟ್ 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 ಅಂತ ರ್ಯಾಪ್ ಸಾಂಗ್ ಮಾಡೋರು, ಹೊರಗಡೆ ಇದ್ದಾಗ ನಾವು ನೋಡಿದ್ದೀವಿ ಕೇಳಿದ್ದೀವಿ, ಅಲ್ಲಿ ಒಳಗಡೆ ಇದ್ದಾಗ ಏನು ಜಾಸ್ತಿ ಟೈಮ್ ತಗೋತಾ ಇರಲಿಲ್ಲ, ಅಲ್ಲೇ ಪದಗಳನ್ನ ಜೋಡಣೆ ಮಾಡಿ ಒಂದು ರ್ಯಾಪ್ ಸಾಂಗ್ ಮಾಡೋರು, ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನನ್ಸೋದು? ಅದೇ ಹೇಳಿದ್ನಲ್ಲ ಮೋಸ್ಟ್ ಟ್ಯಾಲೆಂಟೆಡ್. ಅಂಡ್ ನನಗೆ
ರೀಸೆಂಟಾಗೂ ಅಷ್ಟೇ ಎಲ್ಲೋ ಬರ್ಬೇಕಾರೇನೋ ಅನಿಸ್ತು. ರೂಪೇಶ್ ಅವರು ಜಾಸ್ತಿ ಪಟಾಪಟ ರ್ಯಾಪು ಎಲ್ಲ ಏನೇನೋ ಕ್ರಿಯೇಟ್ ಮಾಡ್ತಿದ್ದಾರೆ. ನಾನು ರಾಕೇಶ್ ಅವ್ರ ಹತ್ರ ಯಾವಾಗಲೂ ಬಂದ್ಬಿಟ್ಟು ಹೇಳ್ತಿದ್ದೆ, ಯಾಕೆ ರಾಕೇಶ್ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ, ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಸೈಲೆಂಟ್ ಆಗಿ ಇದ್ದೀರಲ್ಲ ಅಂತ. ಅದಕ್ಕೆ ಅವರು ಸ್ಫೂರ್ತಿ, ನಾನು ಬಿಗ್ ಬಾಸ್ ಮನೇಲಿ ಯಾವುದೇ ಥರದ ರ್ಯಾಪ್ ಮಾಡಕ್ ಬಂದಿಲ್ಲ, ನಾನು ಏನಿದ್ದೀನಿ ಅಂತ ತೋರಿಸ್ಕೊಳಕ್ ಬಂದಿದ್ದೀನಿ ಅನ್ಬಿಟ್ಟು ಒಂದ್ ಎರಡ್ ಮೂರ್ ಸತಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಹೋಟೆಲ್ ನೀವ್ ಹೇಳಿದ್ರಿ ಯಾಕೆ ಸುಮ್ನೆ ಇದೆಯಾ ಹೋಟೆಲ್ ಮಾಡ, ಯಾಕೆ ಸುಮ್ನೆ ನಾಲ್ಕು ಸಾಂಗ್ ಮಾಡಿದ್ರು. ಹೌದು ಹೌದು, ಒಂದ್ ನಾಲ್ಕು ಸಾಂಗ್ ಮಾಡಿದ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ರೂಪೇಶ್ವರ ಅಂದ್ರೆ ಫುಲ್ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿ ಕಿಚನ್ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ತಾ ಇದ್ರು. ರಾಕೇಶ್ ಅವರು ಇಲ್ಲ ನನ್ಗೆ ಈ ಸಾಂಗ್ಸು ಈ ರ್ಯಾಪು ಅದೆಲ್ಲ ಇಲ್ವೇ ಇಲ್ಲ, ನನ್ಗೆ ಬಂದಿರೋದು ಈ ಗೇಮ್ ಆಡಕ್ಕೆ, ಪರ್ಸನಾಲಿಟಿ ನಾನು ಹೇಗೆ ಅಂತ ತೋರಿಸ್ಕೊಳಕ್ಕೆ ಸ್ಫೂರ್ತಿ. ಅದು ಬಿಟ್ಟು ನನ್ನ ರ್ಯಾಪ್ ಗಿಪ್ ಎಲ್ಲ ಇಷ್ಟೋದಿಲ್ಲ ಅಂತ ಹೇಳಿ. ಇನ್ನು ರಾಕೇಶ್ ಜೊತೆಗೆ ರ್ಯಾಪ್ ಸಾಂಗ್ ಅಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಯಾವ ತರ ಸಾಂಗ್ ಇರಬೇಕು ಅಂತ ಅನ್ಕೋತೀರಾ? ಅದ್ರ ಬಗ್ಗೆ ನಾನು ಥಿಂಕ್ ಮಾಡಿಲ್ಲ. ಒಳಗಡೆ ಇರ್ಬೇಕಾದ್ರೆ ನಾನು ತಮಾಷೆ ಮಾಡ್ತಾ ಇದ್ದೆ, ಏ ಆಚೆ ಹೋದ್ಮೇಲೆ ನಾನು ನೀನು ಒಟ್ಟಿಗೆ ರ್ಯಾಪ್ ಮಾಡ. ಯಾವ ತರ ಸಾಂಗ್ ಅಂತ ನಿಮ್ಗೆ ಅಂದ್ರೆ, ಈಗ ಆಲ್ರೆಡಿ ಇಂಡಸ್ಟ್ರಿಲಿ ನೋಡ್ತಾ ಇರ್ಬೋದು ಒಂದಷ್ಟು ಜನ ಹೀರೋಯಿನ್ಸ್ ರ್ಯಾಪ್ ಸಾಂಗ್ಸ್ ಅಲ್ಲಿ ಸ್ಟಾರಿಂಗ್ ಫೀಚರಿಂಗ್ ಆಗ್ತಿದ್ದಾರೆ. ನೀವೇನಾದ್ರು ಲೈಕ್ ಒಂಥರ ನನ್ನ ಬಗ್ಗೆ ಇರೋ ರ್ಯಾಪ್ ಸಾಂಗ್ ಚಾಕ್ಲೇಟ್ ಗರ್ಲ್ ಎಲ್ಲ ಒಂಥರ ರ್ಯಾಪ್ ಬಂದಿದ್ದಲ್ಲ ಆ ತರ ಮಾಡಕ್ ಇಷ್ಟ? ರಾಕೇಶ್ ಅಡಿಗೆ ಅವ್ರು ಬಂದ್ಮೇಲೆ ಇದನ್ನ ತೋರಿಸ್ತೀನಿ. ಇನ್ನ